ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಂಡ್ವಿಕಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಬಾಳೆ ಎಲೆ ಫಿಶ್ ಫ್ರೈ ಹೇಗ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಮುಂಚೆ ನಾನು ಬಾಳೆ ಎಲೆನ ಯೂಸ್ ಮಾಡಿ ಗ್ರೀನ್ ಫಿಶ್ ಫ್ರೈ ಹೇಗ್ ಮಾಡೋದಂತ ತೋರಿಸ್ಕೊಟ್ಟಿದ್ದೆ ತುಂಬಾ ಚೆನ್ನಾಗಿರತ್ತೆ ಅದನ್ನು ಅಷ್ಟೇ ಬಟ್ ಬೇರೆ ಮಸಾಲೆನ ಯೂಸ್ ಮಾಡಿ ಇದನ್ನ ಬಾಳೆ ಎಲೆಯಲ್ಲಿ ಫ್ರೈ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಇದ್ರ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಹೇಗ್ ಅಂತ ನೋಡೋಣ ಇವತ್ತು ನಾನು ಅರ್ಧ ಕೆ ಜಿ ಅಷ್ಟು ಫಿಶ್ ತಗೊಂಡಿದ್ದೀನಿ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದು ಮೀಡಿಯಮ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅರ್ಧ ಕೆ ಜಿ ಮೀನಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬರೀ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಕಾಲ್ ಟೀ ಸ್ಪೂನ್ ಅಷ್ಟು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾಗಿದೆ ನೆಕ್ಸ್ಟ್ ಇದಕ್ಕೆ ಹುಣ್ಸೆಣ್ಣಿನ ರಸ ಹಾಕೊಳ್ಳೋಣ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಹುಣ್ಸೆಣ್ಣಿನ ರಸ ಇದೆ ಫಸ್ಟ್ ಒಂದು ಸ್ವಲ್ಪ ಹುಣ್ಸೆಣಿನ್ ರಸ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಳಿ ಅಂಶ ಬೇಕಿತ್ತು ಅಂದ್ರೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹುಣ್ಸೆಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹುಳಿ ಸ್ವಲ್ಪ ಕಡಿಮೆ ಇದೆ ಸೊ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆಯಲ್ಲಿ ಹುಳಿ ಅಂಶ ಉಪ್ಪು ಖಾರ ಈ ಮೂರು ಮುಂದಿರಬೇಕು ಅವಾಗ್ಲೇನೆ ಮೀನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೀನು ಸಪ್ಪೆ ಸಪ್ಪೆ ಆಗಲ್ಲ ಈಗ ಮಸಾಲೆ ರೆಡಿ ಇದೆ ಇದರಲ್ಲಿ ಉಪ್ಪು ಹುಳಿ ಖಾರ ಸ್ವಲ್ಪ ಮುಂದಿದೆ ನೆಕ್ಸ್ಟ್ ಈಗ ನಾವು ವಾಶ್ ಮಾಡಿಟ್ಟಿರೋ ಮೀನಿಗೆ ಈ ಮಸಾಲೆನ ಹಚ್ಕೊಳ್ಳೋಣ ತುಂಬ ತೆಳು ಇರಬಾರ್ದು ಮಸಾಲೆ ಹಾಗೆಯೇ ತುಂಬ ಗಟ್ಟಿನೂ ಇರಬಾರ್ದು ಮೀನಿಗೆ ಚೆನ್ನಾಗಿ ಅಂಟಬೇಕು ಈ ಹದದಲ್ಲಿ ಇರಬೇಕು ಎಲ್ಲ ಮೀನಿಗೂ ಮಸಾಲೆನ ಹಚ್ಚಾಗಿದೆ ಈಗ ತಟ್ಟೆ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ನೆನ್ಯಾಗ್ ಬಿಡಬೇಕು ಆವಾಗಲೇ ಈ ಮಸಾಲೆಲ್ಲ ಮೀನಿಗೆ ಚೆನ್ನಾಗಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ನೆಕ್ಸ್ಟ್ ಇದನ್ನ ಬಾಳೆ ಎಲೆಯಲ್ಲಿ ಕವರ್ ಮಾಡ್ಕೊಳ್ಳೋಣ ಬಾಳೆ ಎಲೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಳ್ಳೋದ್ರಿಂದ ಎಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅವಾಗ ನಮಗೆ ಫೋಲ್ಡ್ ಮಾಡೋಕೆ ಈಸಿ ಆಗುತ್ತೆ ಅಷ್ಟೇ ತೆಳು ಎಲೆ ಅಂದ್ರೆ ಎಳೆ ಎಲೆ ಇತ್ತು ಬಿಸಿ ಮಾಡ್ಕೊಳ್ಳೋದೇನು ಬೇಡ ಅದು ಈಸಿಯಾಗಿ ಫೋಲ್ಡ್ ಆಗುತ್ತೆ ಅದ್ರ ಮೇಲೆ ಮಸಾಲೆ ಹಚ್ಚಿಟ್ಟಿರುವಂತ ಮೀನನ್ನ ಇಡೋಣ ಮಸಾಲೆ ಒಂದು ಸ್ವಲ್ಪ ದಪ್ಪ ಲೇಯರ್ ಆಗಿ ಹಚ್ಕೊಳ್ಳಿ ಇನ್ನೊಂದು ಪೀಸ್ ನ ಇಡ್ತಾ ಇದೀನಿ ಯಾಕಂದ್ರೆ ಇದು ಸಣ್ಣ ಎಲೆ ಇದೆ ಎರಡು ಪೀಸ್ ಬಾಳೆ ಎಲೆ ಇತ್ತಂದ್ರೆ ಒಂದರಲ್ಲೇ ನೀವು ಕವರ್ ಮಾಡ್ಕೋಬೋದು ಇದನ್ನ ಇಟ್ಟು ಕ್ಲೀನ್ ಆಗಿ ನಾಲ್ಕು ಕಡೆಯಿಂದನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಮೀನು ಸ್ವಲ್ಪನೂ ಹೊರಗಡೆ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ಕವರ್ ಮಾಡ್ತೀವಿ ನೆಕ್ಸ್ಟ್ ಇದಕ್ಕೆ ಬಾಳೆ ಗಿಡದಲ್ಲೇ ಆ ದಂಟಲ್ ಬರತ್ತಲ್ಲ ದಾರ ಅದನ್ನೇ ಯೂಸ್ ಮಾಡ್ತಾ ಇದೀನಿ ನೀವು ಇದ್ರ ಬದಲು ಸ್ವಲ್ಪ ದಪ್ಪ ಎಳೆಯರ ದಾರಾನು ಸುದ್ದ ಹಾಕಿ ಕಟ್ಕೋಬೋದು ಈ ರೀತಿ ದಾರನ ಹಾಕಿ ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೌಚ್ ತರ ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ ಅಥವಾ ನೋಡಿ ಈ ರೀತಿ ನಾರ ಮಾಡ್ಕೋಬಹುದು ಈ ಸಣ್ಣ ಸಣ್ಣ ಬಾಳೆ ಎಲೆ ಇತ್ತು ಅಂದ್ರೆ ಈ ಥರ ಉದ್ದ ಮತ್ತೆ ಅಡ್ಡ ಈ ರೀತಿ ಇಟ್ಬಿಟ್ಟು ಅದರ ಮಧ್ಯದಲ್ಲಿ ಕರೆಕ್ಟಾಗಿ ಮೀನು ಮೀನ್ ಇಟ್ಟು ನಾಲ್ಕು ಸೈಡ್ ಇಂದ ನೀಟಾಗಿ ಕವರ್ ಮಾಡ್ಕೋಬೇಕು ನಾಲ್ಕು ಸೈಡ್ ನೀಟಾಗಿ ಕವರ್ ಮಾಡಿ ದಾರದಿಂದ ಟೈಟಾಗಿ ಆಗಿ ರೀತಿ ನಾರ ಮಾಡ್ಕೋಬೋದು ನೀವು ಒಂದು ಮೂರ್ ಪೀಸಷ್ಟು ಮೀನನ್ನ ಈ ರೀತಿ ಬಾಳೆ ಎಲೆಯಲ್ಲಿ ನೀಟಾಗಿ ಕವರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಉಳಿದಿರೋ ಪೀಸಸ್ ಹಾಗೆ ತವಲು ಸುತ್ತ ಫ್ರೈ ಮಾಡ್ಕೋಬಹುದು ಅದ್ನೂ ನಾನು ನಿಮಗ್ ತೋರಿಸ್ತೇನೆ ಈಗ ನೆಕ್ಸ್ಟ್ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಪ್ಯಾನ್ ನ ಬಿಸಿ ಮಾಡಕ್ ಇಟ್ಟಿದ್ದೀನಿ ನೀವು ತವಾದಲ್ಲೂ ಫ್ರೈ ಮಾಡ್ಕೋಬಹುದು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಶಾಲೋ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಒಂದು ಎರಡಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದೀವಿ ನಾವು ಕ್ಲೀನ್ ಕವರ್ ಮಾಡಿದ್ವಲ್ಲ ಬಾಳೆ ಎಲೆಯಲ್ಲಿ ಮೀನನ್ನ ಅದನ್ನ ಹಾಕೊಳ್ಳೋಣ ಈ ಮೀನ್ ಪೀಸಸ್ಗಳನ್ನ ಇಟ್ಬಿಟ್ಟು ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಳ್ಬೇಕು ಎರಡು ಸೈಡು ಬಾಳೆ ಎಲೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಇಟ್ಟಾಗಿದೆ ಈಗ ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಮ್ ಅಲ್ಲಿ ಇಟ್ಟು ಒಂದೆರಡರಿಂದ ಮೂರು ನಿಮಿಷದವರೆಗೂ ಬಿಡೋಣ ಹಾಗೆಯೇ ಇನ್ನೊಂದು ಸೈಡಲ್ಲಿ ಆ ಮಸಾಲೆ ಹಚ್ಚಿದ್ನಲ್ಲ ಅದನ್ನ ಹಾಗೆ ತವಾದಲ್ಲೂ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಒಂದು ಮೂರು ನಿಮಿಷ ಆಗಿದೆ ನೋಡಿ ಇದನ್ನ ಇನ್ನೊಂದು ಸೈಡು ತಿರುಗಿಸ್ ಹಾಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬಾಳೆ ಎಲೆ ಕಲರು ಸ್ವಲ್ಪ ಚೇಂಜ್ ಆಗಿದೆ ಸೊ ಈ ರೀತಿ ಎರಡೂ ಸೈಡು ಚೆನ್ನಾಗಿ ಈ ಬಾಳೆ ಎಲೆ ಒಂದು ಸ್ವಲ್ಪ ಕಪ್ಪುಗಾಗೋ ತನಕ ತುಂಬ ಕಪ್ಪುಗಲ್ಲ ಒಂದು ಸ್ವಲ್ಪ ಕಪ್ಪುಗಾಗೋ ತನಕ ಫ್ರೈ ಮಾಡ್ಕೋಬೇಕು ಎಲ್ಲ ತಿರುಗ್ಸಾಕಾಗಿದೆ ಈಗ ತಟ್ಟೆ ಮುಚ್ಚಿ ಇನ್ನೊಂದು ಎರಡರಿಂದ ಮೂರು ನಿಮಿಷದವರೆಗೂ ಇದನ್ನ ಫ್ರೈ ಆಗಕ್ಕೆ ಬಿಡೋಣ ಇನ್ನೊಂದು ಎರಡು ನಿಮಿಷ ಆಗಿದೆ ನೋಡಿ ತಿರುಗ್ಸಾಕೊಳ್ಳೋಣ ಈಗ ಮತ್ತೆ ತಟ್ಟೆ ಮುಚ್ಚೋದೇನು ಬೇಡ ಎರಡೂ ಸೈಡು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಬಾಳೆ ಎಲೆ ಕಪ್ಪುಗಾದ್ರೂ ಒಳಗಡೆ ಮೀನು ಸೀದೋಗಿರಲ್ಲ ಬಟ್ ಕಂಪ್ಲೀಟಾಗಿ ಕುಕ್ ಆಗಿರತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಒಂದು ಐದ್ರಿಂದ ಆರು ನಿಮಿಷ ಆಗಿದೆ ನೀವು ನೋಡ್ತಾ ಇರ್ಬೋದು ಬಳೆಲೆ ಕಲರ್ ಚೇಂಜ್ ಆಗಿದೆ ಈ ರೀತಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಒಳಗಡೆ ಮೀನು ಚೆನ್ನಾಗಿ ಸ್ಟೀಮ್ ಅಲ್ಲೇ ಕುಕ್ ಆಗಿರತ್ತೆ ನೋಡಿ ಈಗ ಇದು ರೆಡಿ ಇದೆ ಹಾಗೆ ಉಳಿದಿರೋ ಮಸಾಲೆ ಹಚ್ಚಿಟ್ಟಿದ್ವಲ್ಲ ಮೀನು ಅದನ್ನೂ ತವಾದಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ತಿರ್ಗ್ಸ್ ಹಾಕೊಳ್ಳೋಣ ಅಷ್ಟೇ ಹಾಕಿ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ರೆಡಿ ಇದೆ ನಾವು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳೋಣ ಹಾಗೇನೆ ತವ ಮೇಲೆ ಹಾಕಿರೋ ಫಿಶು ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಪ್ಲೇಟ್ ಅಲ್ಲಿ ತೆಗ್ದಿಟ್ಕೊಳ್ಳೋಣ ತೆಗ್ದಿದ್ವಲ್ಲ ಅದನ್ನ ತಗ ತೋರಿಸ್ತಾ ಇದ್ದೀನಿ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಮೀನಿಗೆ ಚೆನ್ನಾಗಿ ಹೊಂದ್ಕೊಂಡಿರತ್ತೆ ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಆ ಎಣ್ಣೆ ಫ್ಲೇವರು ಅಷ್ಟೇ ಮೀನ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಹಾಗೇನೆ ತವಾದಲ್ ಫ್ರೈ ಮಾಡಿದ್ವಲ್ಲ ಅದನ್ನು ರೆಡಿ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಬಾಳೆ ಎಲೆಲಿ ರೆಡ್ ಫಿಶ್ ಫ್ರೈ ಮಾಡೋದು ಅಂತ ಬಾಳೆ ಎಲೆನ ಯೂಸ್ ಮಾಡಿ ಸ್ಟೀಮ್ ಮಾಡಿಟ್ಟಿರುವಂತ ಫಿಶ್ ಇದ್ರ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೀವು ನೋಡ್ಕೋಬಹುದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ಮೂರ್ ಮೂರು ಫಿಶ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಗಿದೆ ಅಂತನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್